ಸುಮ್ನೆ ಕುಂತಿಲ್ಲ ನೀನು ಆಡೋಗ. ಬ್ಯಾಟ್ ಸುಮ್ಮನಿರಪ್ಪ, ಅಲ್ಲಿ ಆಡ್ತಾ ಇರೋದು ಫುಟ್ಬಾಲ್ ರಸ್ಲಿಂಗ್ ಅಲ್ಲ. ಏನ್ ಹಂಗ್ ನುಂಗಂಗ್ ನೋಡಕತ್ತಿ? ಇವತ್ತು ನಾಳೆ ಒಳ್ಳೆ ಹುಡುಗ ಸಿಗೋದು ಕಷ್ಟ, ಸಿಕ್ಕಿದ್ರೆ ಯಾವ ಹುಡ್ಗಿನೂ ಬಿಡಲ್ಲ. ಇವನು ನನಗ್ ಸಿಕ್ಕಿದಾನೆ, ಬಿಟ್ಬಿಡ್ತೀನ? ಏಳನೇ ಹೆಂಡತಿ ಆದ್ರೂ ಸರಿ, ಸಪ್ತಪದಿ ತೆಗೆಯೋದಿಕ್ಕೆ ನಾನ್ ರೆಡಿ. ನೋಡಿ, ಬಸ್ ಸ್ಟಾಪ್ನಲ್ಲಿ ನಡೆದಿರೋ ಕೊಲೆನ ಈ ಕಾಲೇಜ್ನವ್ರು ಯಾರಾದ್ರೂ ನೋಡೇ ಇರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು ನೋಡಿದಿರ ಅಂತ ದಯವಿಟ್ಟು ಹೇಳಿ. ನಡೆದಿರೋ ಅಪರಾಧ ನೋಡಿ ಸಾಕ್ಷಿ ಹೇಳದೆ ಸುಮ್ಮನೆ ಇರೋದು ಕೂಡ ಒಂದು ದೊಡ್ಡ ಅಪರಾಧನೇ. ನೀವೇನು ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ. ನಿಮ್ಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಕೊಲೆನ ಯಾರು ನೋಡಿದಿರ? ಕೊಂದವ್ರು ಯಾರು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಹೌದು, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಸಾಕ್ಷಿ ಹೇಳೋಕೆ ಯಾರು ಮುಂದೆ ಬರ್ತಾ ಇಲ್ಲ. ಅವರೆಲ್ಲ ಪುಕ್ಲು ಹೆದರ್ತಾರೆ. ನೀವು ಈ ದೇಶದ ಯಂಗ್ ಜನರೇಷನ್, ನಿಮ್ಗೇನಾಗಿದೆ? ಭಯ ಹುಡ್ಸೋದ್ರಗಡೆ ತಲೆ ತಗ್ಗಿಸ್ಕೊಂಡು ಜೀವನ ಸಾಗಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರೇನು? ಒಂದವನ ಯಾರೋ, ಕೊಲೆ ಆದವನ ಯಾರೋ, ಸಾಕ್ಷಿ ಹೇಳೋ ತಲೆ ಬಿಸಿ ನಮ್ಗೆ ಯಾಕೆ? ಹೌದು ತಾನೆ? ಇರಿ, ಹೀಗೆ ಸುಮ್ಮನಿದ್ ಬಿಡಿ. ಎಲ್ಲಿವರೆಗೆ? ಆ ಕಟಾರಿ ಮತ್ತ ಅವನ್ ಜನ ಬಂದು ನಿಮ್ಮನೆಗೆ ನುಗ್ಗಿ ನಿಮ್ಮವ್ರನ್ನ ಯಾರಾದ್ರೂ ಕೊಲ್ಲೋವರೆಗೆ? ಆವಾಗ ನೀವೆಲ್ಲ ಬೀದಿಗೆ ಬರ್ತೀರಾ, ಸಾಕ್ಷಿ ಹೇಳಿ ಸಾಕ್ಷಿ ಹೇಳಿ ಅಂತ. ಇವತ್ತು ನೀವೆಲ್ಲ ಸುಮ್ಮನಿರೋ ಹಾಗೆ ಅವತ್ ಅವರು ಸುಮ್ಮನಿದ್ ಬಿಡ್ತಾರೆ. ಸಾಕ್ಷಿ ಯಾರು ಹೇಳ್ತಾರೆ? ನಾನ್ ಹೇಳ್ತೀನಿ ಸರ್, ಆ ಕೊಲೆ ನಾನ್ ನೋಡಿದ್ದೀನಿ. ಗುಡ್, ಐಡೆಂಟಿಫಿಕೇಶನ್ ಪೀರಿಯಡ್ಗೆ ರೆಡಿ ಮಾಡ್ತೀನಿ, ಬಂದು ಐಡೆಂಟಿಫೈ ಮಾಡಿ. ಹಾ ಸರ್, ಥ್ಯಾಂಕ್ ಯು. ವಿಘ್ನೇಶ್, ಏನಾಯ್ತು? ಆ ಕಟಾರಿ ವಿರುದ್ಧ ಸಾಕ್ಷಿ ಹೇಳಕ್ ಹೋಗ್ತಾನಂತೆ. ನನ್ ಮಾತ್ ಕೇಳು, ನೀನ್ ಹೋಗ್ಬೇಡ. ಅವನ್ ಬಗ್ಗೆ ಬರ್ದದಕ್ಕೆ ಆ ಜರ್ನಲಿಸ್ಟ್ ನ ಕೊಲೆ ಮಾಡಿಸಿ ನೀನೇ ನಿನ್ ಕಣ್ಣಾರೆ ನೋಡಿದ್ಯಾ. ಈಗ ನೀನ್ ಹೋಗಿ ತೊಂದ್ರೆ ಸೇರ್ಕೋಬೇಡ. ನಾನ್ ಹೆದರೋದು ಸೌಜನ್ಯಕ್ಕೆ, ದೌರ್ಜನ್ಯಕ್ಕಲ್ಲ. ಕಠಾರಿ ಎಷ್ಟು ಡೇಂಜರಸ್ ಅಂತ ಗೊತ್ತಾದ್ಮೇಲೆ ಐಡೆಂಟಿಫೈ ಮಾಡಕ್ ಹೋಗ್ತಿದ್ದಾನೆ ಅಂದ್ರೆ ಇವನ್ ಡೇರಿಂಗ್ ನಂಗೆ ಇಷ್ಟ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.